Oh my god, yes, it's confirmed. Yes, it's confirmed, guys. ಸೊ ಗೈಸ್, ನಾನು ರೀಸೆಂಟ್ ಟುಡೇಲಿ ಮಾತಾಡಿದ್ದೆ ಗೋಡ ಸರ್ ಗಣೇಶ್ ಅವರ ನೆಕ್ಸ್ಟ್ ಮೂವಿ ಸಖತ್ ಬಗ್ಗೆ. ಸೊ ಅದ್ರ ಮಾತಾಡಿ ಒಂದು ದಿನ ಕೂಡ ಆಗಿಲ್ಲ. ಸೊ ಅವಾಗಲೇ ಅವರ ಇನ್ನೊಂದು ಮೂವಿ ಅನೌನ್ಸ್ಮೆಂಟು ಗೊತ್ತಾಗಿದೆ. ಎಸ್, ಗೆಸ್ ಮಾಡಿ ಯಾವ ಮೂವಿ ಅಂತ. ಎಸ್, ದಟ್ಸ್ ರೈಟ್, ಯಾ, ದ ಸ್ಟೋರಿ ಆಫ್ ರಾಯ್ಗಡ ಮೂವಿ ಟೈಟಲ್ ಹೆಸರಾಗಿದೆ. ಸೊ ಈ ಮೂವಿ ಡೈರೆಕ್ಟರ್ ಬಂದು ಮತ್ತೆ ಸಿಂಪಲ್ ಸುನಿ ಅವರು. ಸೊ ಗೈಸ್, ಮೊದಲು ಚಮಕ್, ಸೆಕೆಂಡ್ ಸಖತ್, ಸೊ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ದ ಸ್ಟೋರಿ ಆಫ್ ರಾಯ್ಗಡ. ಈ ಜೋಡಿ ಬರ್ತಾ ಬರ್ತಾ ತುಂಬಾ ಪಾಪ್ಯುಲರ್ ಆಗ್ತಿದೆ, ತುಂಬಾ ಟ್ರೆಂಡ್ ಸೆಟ್ ಮಾಡ್ತಾ ಇದೆ. ದ ಸ್ಟೋರಿ ಆಫ್ ರಾಯ್ಗಡ, ಈ ಮೂವಿಯ ರೂಮರ್ಸ್ ತುಂಬ ದಿನದಿಂದ ಹರಡ್ತಾ ಇತ್ತು. ಸೊ ಅದು ನಿಜನ ಸುಳ್ಳು ಅಂತ ಕನ್ಫರ್ಮ್ ಮಾಡೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಸೊ ಈಗ ಕನ್ಫರ್ಮ್ ನ್ಯೂಸ್ ಗೊತ್ತಾಗಿದೆ. ಗಣೇಶ್ ಅವರು ಅವರ ಟ್ವಿಟರ್ ಹ್ಯಾಂಡಲ್ನಲ್ಲಿ ಈ ಪೋಸ್ಟರ್ನ ಟ್ವೀಟ್ ಮಾಡಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ದ ಸ್ಟೋರಿ ಆಫ್ ರಾಯ್ಗಡ ಫಿಲಮ್ ರಿಲೀಸ್ ಆಗುತ್ತೆ, ಅನೌನ್ಸ್ಮೆಂಟ್ ಆಗಿದೆ ಅಂತ ಅವರೇ ರಿಲೀಸ್ ಮಾಡಿ ಟ್ವೀಟ್ ಮಾಡಿದ್ದಾರೆ. ಸೊ ಗೈಸ್, ಒಂದು ಚಿಕ್ಕ ಅನೌನ್ಸ್ಮೆಂಟ್ ಇದೆ, ವಿಡಿಯೋ ಲಾಸ್ಟ್ ತನಕ ನೋಡ್ತೀರಿ, ನಿಮಗೆ ಗೊತ್ತಾಗುತ್ತೆ. ಇನ್ನೊಂದು ಚಿಕ್ಕ ಕೆಟ್ಟ ನ್ಯೂಸ್ ಅಂದರೆ, ನಾವು ಫ್ಯಾನ್ಸಿಗೆ ಸ್ವಲ್ಪ ದಿನ ಕಾಯಬೇಕಾಗುತ್ತೆ, ಯಾಕಂದರೆ ಈ ಮೂವಿ ಅಷ್ಟು ಜಲ್ದಿ ರಿಲೀಸ್ ಆಗೋಲ್ಲ. ಆ ಕರೆಂಟ್ ಸಿಚುಯೇಷನ್ನು ಮತ್ತು ಪ್ಯಾಂಡಮಿಕ್ ಇರೋದ್ರಿಂದ ಇನ್ನೂ ಹಳೆ ಫಿಲಮ್ದು ಶೂಟಿಂಗ್ ಆಗಿಲ್ಲ. ಸೊ ಅದು ಮುಗಿಸ್ಕೊಂಡು ಇದನ್ನು ಮಾಡೋಸೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಸೊ ಐ ಥಿಂಕ್ ಈ ವರ್ಷದಲ್ಲಂತೂ ಈ ಮೂವಿ ರಿಲೀಸ್ ಆಗೋಲ್ಲ ಅಂದ್ಕೊತೀನಿ. ಸೊ ಆದರೂ ಅವ್ರ ಫ್ಯಾನ್ಸ್ ಕಾಯ್ತಾರೆ, ನಾನು ಕಾಯ್ತೀನಿ. ಸೊ ಲೆಟ್ಸ್ ಹೋಪ್ ಬೆಟರ್. ಫಿಲ್ಮ್ ಪೋಸ್ಟರ್ ನೋಡ್ತಾ ಇದ್ರೆ ಮೂವಿ ಸ್ಟೋರಿ ತುಂಬಾ ಡಿಫ್ರೆಂಟ್ ಅನಿಸುತ್ತೆ. ಸಿಂಪಲ್ ಸುನಿ ಅವರು ಏನಂತ ಹೇಳಿದ್ದಾರೆ ಅಂದರೆ, ಈ ಗಣೇಶ್ ಅವರು ನೀವು ಮುಂಚೆ ಯಾವ ಮೂವಿದಲ್ಲಿ ನೋಡಿಲ್ಲ ಆ ಥರ ಈ ಮೂವಿದಲ್ಲಿ ಸ್ಟೋರಿ ಆ್ಯಕ್ಟಿಂಗ್ ಮತ್ತು ಡಿಲಿವರ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸೊ ಕಾಂಟ್ ವೇಟ್, ಸೊ ನೋಡೋಣ ರಿಲೀಸ್ ಆದಮೇಲೆ ಹೇಗಿರುತ್ತೆ ಮೂವಿ ಅಂತ. ಈಗ ಸದ್ಯಕ್ಕೆ ಇಲ್ಲಿ ಎಂಡ್ ಮಾಡ್ತೀನಿ ವೀಡಿಯೋನ, ಯಾಕಂದರೆ ಈ ಸದ್ಯಕ್ಕೆ ಪೋಸ್ಟರ್ ಒಂದೇ ಗೊತ್ತಾಗಿರುತ್ತೆ. ಸೊ ಮುಂದೆ ಏನಾರ ಟೀಸರು ಟ್ರೇಲರು ಬಿಟ್ಟರೆ, ಸೊ ನಿಮಗೆ ಅದ್ರ ನ್ಯೂಸು ವೀಡಿಯೋ ಮಾಡಿ ನಿಮಗೆ ತಿಳಿಸ್ತೀನಿ. ಸೊ ಚಿಕ್ಕ ಚಿಕ್ಕ ಇನ್ಫಾರ್ಮೇಷನ್ ಕೂಡ ಇದ್ದರೆ ನಿಮಗೆ ಹೇಳ್ತೀನಿ. ಸೊ ಗೈಸ್, ವೀಡಿಯೋ ಶೇರ್, ಲೈಕ್ ಮಾಡಿ, ಸೊ ಸಬ್ಸ್ಕ್ರೈಬ್ ಮಾಡಿ. ನೀವು ನನ್ನನ್ನು ಫಸ್ಟ್ ಟೈಮ್ ನೋಡ್ತಿದ್ದೀರಂದರೆ, ನಾನು ಹಾಲಿವುಡ್, ಬಾಲಿವುಡ್, ಸ್ಯಾಂಡಲ್ವುಡ್ ತುಂಬ ಪಾಪ್ಯುಲರ್ ವೆಬ್ ಸೀರೀಸ್ನ, ಇಂಗ್ಲೀಷ್ ಮೂವೀಸ್ನ ರಿವ್ಯೂ ಮಾಡ್ತಿರ್ತೀನಿ ಕನ್ನಡದಲ್ಲಿ. ಸೊ ಗೈಸ್, ಪ್ಲೀಸ್ ಸಪೋರ್ಟ್ ಮಾಡಿ. ಅನೌನ್ಸ್ಮೆಂಟ್ ಬಗ್ಗೆ ಮಾತಾಡೋಣ. ಸೊ ಈ ಟಾಪಿಕ್ ಮೇಲೆ ವೀಡಿಯೋ ಮಾಡಿ ಅಂತ ನನಗೆ ಹೇಳಿದ್ದು ಗಣೇಶ್ ಗಣಾಚಾರ್ಯ ಅವರು. ಸೊ ಗೈಸ್, ನಿಮಗೂ ಈ ಥರ ಕ್ರೆಡಿಟ್ಸ್ ಬೇಕು ನನ್ನ ವೀಡಿಯೋದಲ್ಲಿ ಅಂದರೆ, ಏನು ಕಷ್ಟದ ಕೆಲಸ ಅಲ್ಲ. ನೀವೇನು ಮಾಡಬೇಕು ಅಂದರೆ, ನನ್ನ ವೀಡಿಯೋನ ಫಸ್ಟಿಂದ ಲಾಸ್ಟ್ ತನಕ ನೋಡಿ, ಹೇಗೆ ಇತ್ತು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮಗೆ ಯಾವ್ದಾರ ಮೂವಿ ಬಗ್ಗೆ ರಿವ್ಯೂ ಬೇಕು ಅಂದರೆ, ಅದು ಯಾವುದೇ ಮೂವಿ ಆಗಿರಲಿ, ಹಾಲಿವುಡ್ ಆಗಿರಲಿ, ಬಾಲಿವುಡ್ ಆಗಿರಲಿ, ಸ್ಯಾಂಡಲ್ವುಡ್ ಆಗಿರಲಿ, ಯಾವುದೇ ಮೂವಿದು ರಿವ್ಯೂ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ಹೇಳಿ. ನೆಕ್ಸ್ಟ್ ವೀಡಿಯೋ ಯಾವ ಟಾಪಿಕ್ ಮೇಲೆ ನಿಮಗೆ ಬೇಕು ಅಂತ ಹೇಳಿ, ಆ ರಿವ್ಯೂ ಮಾಡಿ ಅಂತ ನನಗೆ ಕಮೆಂಟ್ ಮಾಡಿರಿ. ಸೊ ನಾನೊಂದು ರಿಸರ್ಚ್ ಮಾಡಿ ನೋಡಿ ನಿಮಗೋಸ್ಕರ ರಿವ್ಯೂ ಮಾಡ್ತೀನಿ. ಸೊ ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ, ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ. ಸೊ ಟಿಲ್ ದೆನ್ ಟೇಕ್ ಕೇರ್, ಬಾಯ್. We'll be right back.